ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಂದು ಮ್ಯೂಚುವಲ್ ಫಂಡ್ ಫೆಬ್ರವರಿಯಲ್ಲಿ ಕೆಲವು ಶೇರುಗಳನ್ನು ಸೆಲ್ ಮಾಡಿದೆ. ಅಟ್ ದ ಸೇಮ್ ಟೈಮ್ ಅವುಗಳನ್ನು ಸೆಲ್ ಮಾಡಿ ಬೇರೆ ಶೇರುಗಳನ್ನು ಬೈ ಮಾಡಿದೆ. ಅದರ ಬಗ್ಗೆ ಮಾಹಿತಿ ಈಗ ಆಚೆ ಬಂದಿದೆ. ಅದರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಯಾವ ಶೇರುಗಳನ್ನು ಸೆಲ್ ಮಾಡಿದೆ, ಯಾವ ಶೇರುಗಳನ್ನು ಬೈ ಮಾಡಿದೆ ಅಂತ. ಯಾಕಂದರೆ ಲಾಸ್ಟ್ ಫೆಬ್ರವರಿಯಿಂದ ಕೂಡ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಎಸ್ಪೆಷಲಿ ಸ್ವಲ್ಪ ಹೆಚ್ಚಿನ ಮಟ್ಟದ ಡೌನ್ಫಾಲ್ ಕಂಡುಬಂದಿತ್ತು. ಈಗ ಈ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗನ್ನು ನೋಡಿದ್ರೆ ಕೆಲವು ವಿಷಯಗಳು ಕ್ಲಿಯರ್ ಆಗ್ತಾ ಇದೆ, ಯಾಕೆ ಆ ಸ್ಟಾಕ್ಗಳಲ್ಲಿ ಕರೆಕ್ಷನ್ ಕಂಡುಬಂದಿತ್ತು ಅಂತ ನೋಡೋಣ. ಇದ್ರ ಬಗ್ಗೆ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತೊಗೊಳ್ಬೋದು. ಆ್ಯಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಾನು ಹಿಂದೆ ಕೂಡ ಸಾಕಷ್ಟು ಸಲ ಹೇಳಿದ್ದೀನಿ, ಅವರಿವರು ಸೆಲ್ ಮಾಡಿದ್ರು ಬೈ ಮಾಡಿದ್ರು ಅಂತ ನಾವು ಅದನ್ನು ಮಾಡೋಕ್ಕಾಗೋದಿಲ್ಲ. ನಾವು ಕಂಪನಿಗಳ ಫಂಡಮೆಂಟಲ್ಸನ್ನು ಸ್ಟಡಿ ಮಾಡಬೇಕು, ನಂತರ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಬೇಕು. ಜೊತೆಗೆ ಇವರು ಎಸ್ಪೆಷಲಿ ಮ್ಯೂಚುವಲ್ ಫಂಡ್ಗಳಂದರೆ ಕೆಲವು ಸ್ಟಾಕ್ಗಳಲ್ಲಿ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡ್ತಾರೆ, ಕೆಲವನ್ನ ಶಾರ್ಟ್ ಟರ್ಮಲ್ಲಿ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಅವರನ್ನು ನೋಡಿ ಖಂಡಿತ ನಾವು ಡಿಸಿಷನ್ ತೊಗೊಳಕ್ಕಾಗೋದಿಲ್ಲ, ತೊಗೊಳ್ಬಾರ್ದು. ಆ್ಯಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ನಾವು ಕಂಪನಿಗಳನ್ನ ಫಂಡಮೆಂಟಲ್ಸನ್ನು ಸ್ಟಡಿ ಮಾಡಿ ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡಬೇಕು ಅಷ್ಟೇ. ಸೊ ಬನ್ನಿ ನೋಡೋಣ. ಗೆಳೆಯರು ನೋಡ್ಬೋದು, ಕ್ವಾಂಟ್ ಸ್ಮಾಲ್ ಕ್ಯಾಪ್ ಫಂಡ್ ಆಡೆಡ್ 16 ನ್ಯೂ ಸ್ಟಾಕ್ಸ್ ಇನ್ ಫೆಬ್ರವರಿ ವೈಲ್ ಎಕ್ಸಿಟಿಂಗ್ ಇನ್ 12. ಚೆಕ್ ಡೀಟೇಲ್ಸ್. ಅಂದರೆ 16 ಹೊಸ ಸ್ಟಾಕ್ಗಳಲ್ಲಿ ಅವರು ಎಂಟ್ರಿ ಆಗಿದ್ದಾರೆ, 12 ಸ್ಟಾಕ್ಗಳಲ್ಲಿ ಎಕ್ಸಿಟ್ ಆಗಿದ್ದಾರೆ ಫೆಬ್ರವರಿ ಮಂತಲ್ಲಿ ಕ್ವಾಂಟ್ ಸ್ಮಾಲ್ ಕ್ಯಾಪ್ ಫಂಡ್. ಹಾಗೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕ್ವಾಂಟ್ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರೋ ಅಂತ ಮ್ಯೂಚುವಲ್ ಫಂಡ್. ಸೊ ಇಲ್ಲೇ ನೋಡ್ಬೋದು, ಕ್ವಾಂಟ್ ಸ್ಮಾಲ್ ಕ್ಯಾಪ್ ಫಂಡ್ ಸ್ಕೀಮ್ ವಿಚ್ ಇಸ್ ಅಮಾಂಗ್ ದ ಸ್ಕೀಮ್ಸ್ ವಿಚ್ ಬೋಸ್ಟ್ ಆಫ್ ಹೈಯೆಸ್ಟ್ 1 ಇಯರ್ ರಿಟರ್ನ್ಸ್ ಅಮಾಂಗ್ ಇಟ್ಸ್ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಪೀರ್ಸ್ ಅಟ್ 71% ವಿಟ್ನೆಸ್ ಅಟ್ ಸಿಗ್ನಿಫಿಕೆಂಟ್ ಪೋರ್ಟ್ಫೋಲಿಯೋ ರಿಜಿಗ್ ಇನ್ ಫೆಬ್ರವರಿ ವಿತ್ ಎ ಡಜನ್ ನ್ಯೂ ಸ್ಟಾಕ್ಸ್ ಮೇಕಿಂಗ್ ದೇರ್ ವೇ ಇನ್ ಟು ದ ಸ್ಕೀಮ್ ವೆಲ್ 16 ಸ್ಟಾಕ್ ಮೇಕಿಂಗ್ ಕಂಪ್ಲೀಟ್ ಎಕ್ಸಿಟ್. ಇಲ್ಲಿ ಹೆಡ್ಲೈನಲ್ಲಿ ಒಂದು ಮಿಸ್ಟೇಕ್ ಆಗಿದೆ. ಏನಂತಂದ್ರೆ 16 ನ್ಯೂ ಸ್ಟಾಕ್ಸ್ ಆಡ್ ಮಾಡಿದ್ದಾರೆ ಅಂತ ಇದೆ, ಆಡ್ ಮಾಡಿರೋದು 12, ಎಕ್ಸಿಟ್ ಆಗಿರೋದು 16. ಇದು ನಂಬರ್ 12 16 ಚೇಂಜ್ ಆಗಬೇಕಿತ್ತು ಒಂದಕ್ಕೊಂದು, ಬಟ್ ಇಲ್ಲಿ ಮಿಸ್ಟೇಕ್ ಆಗಿದೆ. ಯಾಕಂದ್ರೆ ಅದು ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಸೊ ಇಲ್ಲೂ ಕೂಡ ಅದೇನೋ ಹೇಳ್ತಿದ್ದಾರೆ ನೋಡಬಹುದು, 16 ಸ್ಟಾಕ್ಸ್ ಮೇಕಿಂಗ್ ಕಂಪ್ಲೀಟ್ ಎಕ್ಸಿಟ್. ಹಾಗೆ ನಾವು ಈಗ ತಾನೇ ನೋಡಿದ್ವಿ, 1 ಇಯರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತ ಫಂಡ್ ಇದು ಅಂತ. ಹಾಗಂತ ಜಂಪಿನ್ ಆಗೋದಲ್ಲ ಅಥವಾ ಈ ಸ್ಟಾಕ್ಗಳಲ್ಲಿ ಜಂಪಿನ್ ಆಗೋದಲ್ಲ. ನಾವು ಕಂಪನಿಗಳನ್ನ ಸ್ಟಡಿ ಮಾಡಬೇಕು. ಮೊದಲಿಗೆ ಈ ಕಂಪನಿ ಯಾವೆಲ್ಲ ಸ್ಟಾಕ್ಗಳಲ್ಲಿ ಎಕ್ಸಿಟ್ ಆಗಿದೆ ಅದನ್ನ ತಿಳ್ಕೊಳ್ಳೋಣ, ಹಾಗೆ ಎಷ್ಟು ಪ್ರಮಾಣದಲ್ಲಿ ಎಕ್ಸಿಟ್ ಆಗಿದೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ, ನಂತರ ಯಾವ ಸ್ಟಾಕ್ಗಳಲ್ಲಿ ಎಂಟ್ರಿ ಆಗಿದೆ ಅದನ್ನು ತಿಳ್ಕೊಳ್ಳೋಣ. ಸಗಳೇ ನೋಡ್ಬೋದು, ಇಯರ್ ಈಸ್ ಎ ಕಂಪ್ಲೀಟ್ ಲಿಸ್ಟ್ ಆಫ್ ದ ಸ್ಟಾಕ್ಸ್ ದಟ್ ವರ್ ಸೋಲ್ಡ್ ಇನ್ ಫುಲ್ ಬೈ ದಿಸ್ ಫಂಡ್. ಅಂದರೆ ಪೂರ್ತಿ ಪ್ರಮಾಣದಲ್ಲಿ ಎಕ್ಸಿಟ್ ಆಗಿದ್ರೆ, ಮುಂಚೆ ಎಷ್ಟು ಹೋಲ್ಡಿಂಗ್ ಇತ್ತು ಅಷ್ಟನ್ನು ಕೂಡ ಸೆಲ್ ಮಾಡಿ ಎಕ್ಸಿಟ್ ಆಗಿದ್ದಾರೆ ಫೆಬ್ರವರಿ ಮಂತಲ್ಲಿ. ನೋಡ್ಬೋದು, ಅರ್ಚಿಯಾನ್ ಕೆಮಿಕಲ್ಸ್ ಅಲ್ಲಿ 0.201% ಹೋಲ್ಡಿಂಗ್ ಅನ್ನು ಇಟ್ಟಿದ್ರು, ಅರೌಂಡ್ 31 ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ರು. ಪೂರ್ಣ ಪ್ರಮಾಣದಲ್ಲಿ ಇವರು ಎಕ್ಸಿಟ್ ಆಗಿದ್ದಾರೆ, ಅಂದರೆ ಪೂರ್ತಿ ಪ್ರಾಫಿಟ್ ಬುಕಿಂಗ್ ಅನ್ನು ಅರ್ಚಿಯಾನ್ ಕೆಮಿಕಲ್ಸ್ ಅಲ್ಲಿ ಮಾಡಿದ್ದಾರೆ. ಹಾಗೆ ಅಸ್ತರ್ DM ಹೆಲ್ತ್ ಕೇರ್ ಅಲ್ಲಿ 50 ಲಕ್ಷ ಇನ್ವೆಸ್ಟ್ಮೆಂಟ್ ಇತ್ತು, ಸೊ ಅದನ್ನು ಕೂಡ ಎಕ್ಸಿಟ್ ಮಾಡಿದ್ದಾರೆ. ಸೊ ಅಂದರೆ ಪ್ರಾಫಿಟ್ ಬುಕಿಂಗ್ ಅನ್ನು ಮಾಡಿದ್ದಾರೆ. VHAL ಅಲ್ಲಿ 0.663% ಹೋಲ್ಡಿಂಗ್ ಇತ್ತು, 103 ಕ್ರೋರ್ಸ್ ಅನ್ನು ಇನ್ವೆಸ್ಟ್ ಮಾಡಿದ್ರು, ಅಲ್ಲೂ ಕೂಡ ಎಕ್ಸಿಟ್ ಆಗಿದ್ದಾರೆ. ಭಾರತ್ ರಸಾಯನ್ ಅಲ್ಲಿ 14.5 ಕೋಟಿ, ಇಲ್ಲೂ ಕೂಡ ಪೂರ್ಣ ಪ್ರಮಾಣದ ಎಕ್ಸಿಟ್ ಅನ್ನು ಫೆಬ್ರವರಿ ಮಂತಲ್ಲಿ ಮಾಡಿದರೆ. ಸೆಂಚುರಿ ಟೆಕ್ಸ್ಟೈಲ್ಸ್ ಅಲ್ಲಿ 30 ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ರು. ಸೊ ಅಂದರೆ ಎಕ್ಸಿಟ್ ಆಗುವಂತ ಟೈಮಲ್ಲಿ ಇದು ವ್ಯಾಲ್ಯೂ, ಅವರು ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದ್ರು ಗೊತ್ತಿಲ್ಲ, ಅವರು ಎಕ್ಸಿಟ್ ಆಗಿರೋದು 30 ಕೋಟಿ ಮೊತ್ತದ ಶೇರುಗಳನ್ನು ಸೆಲ್ ಮಾಡಿ ಎಕ್ಸಿಟ್ ಆಗಿದ್ದಾರೆ. ನೆಕ್ಸ್ಟ್ ಚಂಬಲ್ ಫರ್ಟಿಲೈಸರ್ಸ್ 11 ಕೋಟಿ, ನೆಕ್ಸ್ಟ್ ಇಕ್ರಾ 15, ಆಲ್ಮೋಸ್ಟ್ 16 ಕೋಟಿ ಅಂತಲೇ ಹೇಳ್ಬೋದು, ಅಷ್ಟು ವ್ಯಾಲ್ಯೂನ ಈಗ ಎಕ್ಸಿಟ್ ಆಗಿದ್ದಾರೆ. ನೆಕ್ಸ್ಟ್ ಇಂಡಿಯಾ ಮಾರ್ಟ್ ಇಂಟರ್ಮೇಶ್ ಅಲ್ಲಿ 15 ಕೋಟಿ ಡೈವೆಸ್ಟ್ಮೆಂಟ್ ಅನ್ನು ಮಾಡಿದ್ದಾರೆ. ಇರ್ಕಾನ್ ಇಂಟರ್ನ್ಯಾಷನಲ್ ಅಲ್ಲಿ 47 ಕೋಟಿ ಅಥವಾ 47.5 ಕೋಟಿ ಅಂತ ಹೇಳ್ಬೋದು, 0.303% ಹೋಲ್ಡಿಂಗ್ ಇತ್ತು, ಅದನ್ನು ಪೂರ್ತಿ ಎಕ್ಸಿಟ್ ಆಗಿದ್ದಾರೆ. ಮತ್ತು ಕೇಸೋರಾಮ್ ಇಂಡಸ್ಟ್ರೀಸ್ ಅಲ್ಲಿ 67.75 ಕೋಟಿ ಮೊತ್ತದ ಶೇರುಗಳನ್ನು ಸೆಲ್ ಮಾಡಿದ್ದಾರೆ. MMTCನಲ್ಲೂ ಕೂಡ 61 ಕೋಟಿ ಮೊತ್ತದ ಶೇರುಗಳು ಸೆಲ್ ಆಗಿದೆ. ಹಾಗೆ NACL ಇಂಡಸ್ಟ್ರೀಸ್ ಅಲ್ಲಿ 14 ಕೋಟಿ, NHPCನಲ್ಲಿ ನೋಡ್ಬೋದು 25 ಕೋಟಿ ಮೊತ್ತದ ಶೇರುಗಳನ್ನು ಸೆಲ್ ಮಾಡಿದ್ದಾರೆ. ರೈಟ್ಸ್ ಅಲ್ಲಿ 131 ಕೋಟಿ, ಇವೆಲ್ಲ ಕೂಡ ಸ್ವಲ್ಪ ಜಾಸ್ತಿ ಪ್ರಮಾಣದ ಇನ್ವೆಸ್ಟ್ಮೆಂಟ್ ಅನ್ನು ಇವರು ಮಾಡಿದ್ದಾರೆ, ನಂತರ ಈಗ ಎಕ್ಸಿಟ್ ಕೂಡ ಆಗಿದ್ದಾರೆ. SJVN ಅಲ್ಲಿ 225 ಕೋಟಿ ಮೊತ್ತದ ಶೇರುಗಳನ್ನು ಸೆಲ್ ಮಾಡಿದ್ದಾರೆ. ಸನ್ಫಾರ್ಮಾ ಅಡ್ವಾನ್ಸ್ಡ್ ರಿಸರ್ಚ್ ಅಲ್ಲಿ 22.77 ಕೋಟಿ ಮೊತ್ತದ ಶೇರುಗಳನ್ನು ಸೆಲ್ ಮಾಡಿದ್ದಾರೆ. ಹೈಯೆಸ್ಟ್ ಅಂತಂದ್ರೆ SJVN ಅಲ್ಲಿ ಅತಿ ಹೆಚ್ಚು ಸೆಲ್ಲಿಂಗ್ ಅನ್ನು ಮಾಡಿದ್ದಾರೆ. ಸೊ ಜಾಸ್ತಿ ಪ್ರಮಾಣದ ಹೋಲ್ಡಿಂಗ್ ಇತ್ತಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ರು, ಅಲ್ಲಿ ಟೋಟಲ್ ಪ್ರಾಫಿಟ್ ಬುಕಿಂಗ್ ಅನ್ನು ಮಾಡಿದ್ದಾರೆ. ಹಾಗೆ ನೆಕ್ಸ್ಟ್ ರೈಟ್ಸ್ ಅಲ್ಲಿ ಜಾಸ್ತಿ ಪ್ರಮಾಣದ ಬುಕಿಂಗ್ ಮಾಡಿದ್ದಾರೆ. ನೆಕ್ಸ್ಟ್ BHEL ಅಲ್ಲಿ ಮಾಡಿದ್ದಾರೆ. ಸೊ ಮೂರು ಕೂಡ ಸರ್ಕಾರಿ ಕಂಪನಿಗಳು, ಇಲ್ಲಿ ಜಾಸ್ತಿ ಪ್ರಮಾಣದ ಪ್ರಾಫಿಟ್ ಬುಕಿಂಗ್ ಅನ್ನ ಇವರು ಮಾಡಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಈಗ ತುಂಬಾ ಜನ ಪ್ರಶ್ನೆ ಮಾಡ್ಬೋದು, SJVN ಅಲ್ಲಿ, ರೈಟ್ಸ್ ಅಲ್ಲಿ ಹಾಗೂ BHEL ಅಲ್ಲಿ ನೀವು ಕೂಡ ತುಂಬಾ ಜನ ಇನ್ವೆಸ್ಟ್ ಮಾಡಿದ್ದೀರಿ, ಅವರಿಗೆ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಯಾಕಂದ್ರೆ ಇವರು ಎಕ್ಸಿಟ್ ಆಗಿದ್ದಾರೆ ಅಂತಂದ್ರೆ ನಾವು ಎಕ್ಸಿಟ್ ಆಗೋದು ಒಳ್ಳೇದಾ, ಅಥವಾ ಇವರನ್ನ ಕಾಪಿ ಮಾಡೋ ಅಂತವರು ಇರ್ತಾರೆ. ಸೊ ಖಂಡಿತ ನೀವು ಕಾಪಿ ಮಾಡೋದ್ರಿಂದ ಗಳಿಸೋದು ಏನೂ ಇರೋದಿಲ್ಲ, 0.
ಶಾರ್ಟ್ ಟರ್ಮಲ್ಲಿ ನಿಮಗೆ ಲಾಭ ಆಗ್ಬೋದು, ಬಟ್ ನೀವು ಕಂಪನಿಗಳನ್ನು ನೋಡಿ ಡಿಸಿಷನ್ ತೊಗೊಳ್ಬೇಕು. ಹಾಗೆ ನೀವು ಇನ್ವೆಸ್ಟ್ ಮಾಡುವಾಗ ಯಾವ ಟಾರ್ಗೆಟನ್ನು ಇಟ್ಕೊಂಡು ಇನ್ವೆಸ್ಟ್ ಮಾಡಿದ್ರಿ? ನೀವು ಶಾರ್ಟ್ ಟರ್ಮಲ್ಲಿ ನಾವು ಒಂದಷ್ಟು ಲಾಭವನ್ನು ತೊಗೊಂಡೋಗೋದ ಅಥವಾ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಬೇಕು ಅಂತ ಡಿಸಿಷನ್ ತೊಗೊಂಡಿದ್ರ? ಇದ್ರ ಮೇಲೆ ನೀವು ಎಂಟ್ರಿ ಆಗೋದೋ ಎಕ್ಸಿಟ್ ಆಗೋದೋ ಅನ್ನೋದನ್ನು ಡಿಸೈಡ್ ಮಾಡಬೇಕು ಹೊರತು ಬೇರೆಯವ್ರ ಎಂಟ್ರಿ ಆದರೂ ಅಥವಾ ಬೇರೆಯವ್ರ ಎಕ್ಸಿಟ್ ಆದರೂ ಅಂತ ಅಲ್ಲ. ಇಲ್ಲೇ ತುಂಬಾ ಜನ ತಪ್ಪು ಮಾಡೋದು, ಯಾಕಂದ್ರೆ ಮ್ಯೂಚುವಲ್ ಫಂಡ್ಗಳು ಅವರು ಟಾರ್ಗೆಟ್ಗಳನ್ನು ಇಟ್ಕೊಂಡು ಇನ್ವೆಸ್ಟ್ ಮಾಡಿರ್ತಾರೆ, ಎಕ್ಸಿಟ್ ಕೂಡ ಆಗ್ತಾರೆ. ಹಾಗಂತ ನಾವು ಅವರನ್ನ ಕಾಪಿ ಮಾಡಬೇಕು ಅಂತ ಇಲ್ಲ. ಕಾಪಿ ಮಾಡೋದ್ರಿಂದ ನಾನು ಮೊದಲಿಗೆ ಹೇಳಿದಾಗೆ ಗಳಿಸೋದೇನಿಲ್ಲ, ಜೀರೋ. ನೀವು ಏನಿದ್ರು ಕಂಪನಿಗಳ ಫಂಡಮೆಂಟಲ್ಸ್ ಅನ್ನ ಸ್ಟಡಿ ಮಾಡಿನೆ ಡಿಸಿಷನ್ ತಗೊಳ್ಬೇಕು. ಲಾಂಗ್ ಟರ್ಮ್ಗೆ ಅಂತ ಇನ್ವೆಸ್ಟ್ ಮಾಡಿದ್ರೆ ಬಿಡಿ, 5 ವರ್ಷ 10 ವರ್ಷ ಬಿಡಿ, ಖಂಡಿತ ಕಂಪನಿಗಳು ಬಿಸ್ನೆಸ್ ಅನ್ನ ಚೆನ್ನಾಗಿ ಮಾಡ್ತಿದ್ದಾವೆ ಅಂತಂದ್ರೆ ಒಳ್ಳೆ ರಿಟರ್ನ್ಸ್ ಅನ್ನ ಅವು ಕೊಟ್ಟೆ ಕೊಡ್ತವೆ. ಕಂಪನಿಯ ಬಿಸ್ನೆಸ್ ಹಾಳಾಗಿದೆ ಅಂತಂದ್ರೆ ಅಂತ ಸಮಯದಲ್ಲಿ ನಾವು ಇಮಿಡಿಯೇಟ್ಲಿ ಎಕ್ಸಿಟ್ ಕೂಡ ಆಗ್ಬೇಕು. ಹಾಗಂತ ಇಲ್ಲೇನು ಇವ್ರು ಎಕ್ಸಿಟ್ ಆದ್ರೂ ಅಂತ ಕಂಪನಿಗಳ ಬಿಸ್ನೆಸ್ ಏನು ಹಾಳಾಗಿಲ್ಲ. ಬಿಸ್ನೆಸ್ ಅಂತೂ ನಡೀತಾ ಇದೆ, ಆಸ್ ಯೂಶುವಲ್ ಒಳ್ಳೊಳ್ಳೆ ಆರ್ಡರ್ಗಳು ಕೂಡ ಸಿಗ್ತಾ ಇದೆ. BHEL ಸಿಗ್ತಾ ಇದೆ, SJVN ರೈಟ್ಸ್ ಆಗ್ಬೋದು, NHPC ಆಗ್ಬೋದು, ಇದೆಲ್ಲ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಡ್ತಾ ಇದೆ. ಇವನ್ ಇರ್ಕಾನ್ ಇಂಟರ್ನ್ಯಾಷನಲ್ ಕೂಡ ಇದೆ, ಸುಮಾರು ಸರ್ಕಾರಿ ಕಂಪನಿಗಳಿದಾವೆ, ಒಳ್ಳೊಳ್ಳೆ ಆರ್ಡರ್ಗಳು ಕೂಡ ಸಿಗ್ತಾ ಇದೆ. ಆರಾಮಾಗಿ ಕಂಟಿನ್ಯೂ ಮಾಡಬಹುದು, ಇವ್ರು ಎಕ್ಸಿಟ್ ಆದ್ರು ಅಂತ ನಾವು ಆಗುವಂತ ಅವಶ್ಯಕತೆ ಇಲ್ಲ. ಹಾಗೆ ಇದೇ ಕಾರಣಕ್ಕೆ ಇತ್ತೀಚಿನ ದಿನಗಳಲ್ಲಿ ಸ್ಟಾಕ್ಗಳು ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ಮಾಡಿರೋದು, ಅಥವಾ ಅವುಗಳ ಹೈಯಿಂದ 10-15-20-30% ವರೆಗೂ ಕರೆಕ್ಷನ್ ಕೂಡ ಆಗಿರೋದು. ಯಾಕಂದ್ರೆ ಇದು ಜಸ್ಟ್ ಕ್ವಾಂಟ್ ಫಂಡ್ ಅವರು ಸೆಲ್ ಮಾಡಿರುವಂತ ಡೇಟಾ ಬಂದಿದೆ, ಇನ್ನು ಬೇರೆ ಬೇರೆ ಮ್ಯೂಚುವಲ್ ಫಂಡ್ಗಳು ಕೂಡ ಸೆಲ್ ಮಾಡಿರ್ಬೋದು. ಇವರು ಮಾಡಿರೋದು ಇಷ್ಟೇ, ಇವುಗಳನ್ನ ಸೆಲ್ ಮಾಡಿ ಇನ್ನೊಂದ್ ಕಡೆ ಬೈ ಮಾಡಿದ್ದಾರೆ, ಅವುಗಳನ್ನು ಕೂಡ ನಾವು ನೋಡೋಣ ಈಗ. ಸೊ ಇವ್ರು ಎಕ್ಸಿಟ್ ಆದ್ರಂತ ಖಂಡಿತ ನೀವು ಎಕ್ಸಿಟ್ ಆಗುವಂತ ತಪ್ಪು ಮಾಡಬೇಡಿ. ಬಟ್ ನೀವು ಶಾರ್ಟ್ ಟರ್ಮ್ಗೆ ಅಂತ ಇನ್ವೆಸ್ಟ್ ಮಾಡಿದೀವಿ, ನಿಮ್ಮ ಟಾರ್ಗೆಟ್ ಅಚೀವ್ ಆಗಿದೆ ಅಂದ್ರೆ ಖಂಡಿತ ಎಕ್ಸಿಟ್ ಆಗ್ಬೋದು. ಬಟ್ ಲಾಂಗ್ ಟರ್ಮ್ಗೆ ಅಂತ ಇನ್ವೆಸ್ಟ್ ಮಾಡಿ ಇವ್ರು ಎಕ್ಸಿಟ್ ಆದ್ರು ಅಂತ ನಾವು ಅವರನ್ನ ಫಾಲೋ ಮಾಡೋದು ತಪ್ಪಾಗತ್ತೆ. ಸೊ ನೆಕ್ಸ್ಟ್, ನಾವು ಯಾವ ಕಂಪನಿಗಳಲ್ಲಿ ಬೈಯಿಂಗ್ ಅನ್ನ ಮಾಡಿದ್ದಾರೆ, ಎಸ್ಪೆಷಲಿ ಈಗ ಇವರು ಅಂತ ನೋಡೋದಾದ್ರೆ ನೋಡಬಹುದು, ಇಯರ್ ಇಸ್ ದ ಕಂಪ್ಲೀಟ್ ಲಿಸ್ಟ್ ಆಫ್ ದ ಸ್ಟಾಕ್ಸ್ ದಟ್ ವರ್ ಬಾಟ್ ಇನ್ ಫೆಬ್ರವರಿ ಬೈ ದಿಸ್ ಫಂಡ್ ಕಂಪನೀಸ್ ಇನ್ ಆರ್ತಿ ಇಂಡಸ್ಟ್ರೀಸ್ ಅಲ್ಲಿ ಅರೌಂಡ್ 48 ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಆರ್ತಿ ಇಂಡಸ್ಟ್ರೀಸ್ ನಿಮಗೆ ಗೊತ್ತಿದೆ, ಸುಮಾರು 2-2.5 ವರ್ಷದಿಂದ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದೆ, 35-40-50% ವರೆಗೂ ಡೌನ್ ಅಲ್ಲಿದೆ ಸ್ಟಾಕ್. ಸ್ಟಿಲ್ ಇಂತ ಕಡೆ ಅವರು ಬೈಯಿಂಗ್ ಅನ್ನ ಮಾಡಿದ್ದಾರೆ. ಅಗೇನ್ ನಾನು ರಿಪೀಟ್ ಮಾಡ್ತೇನೆ, ಇವರು ಬೈ ಮಾಡಿದ್ರು ಅಂತ ನೀವು ಬೈ ಮಾಡೋದಲ್ಲ. ಬಟ್ ಆರ್ತಿ ಇಂಡಸ್ಟ್ರೀಸ್ ಬಿಸ್ನೆಸ್ ವೈಸ್ ಒಳ್ಳೆ ಕಂಪನಿನೇ, ಬಟ್ ಕೆಮಿಕಲ್ ಇಂಡಸ್ಟ್ರಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದೆ 2.5 ವರ್ಷದಿಂದ ಕೂಡ. ಸೊ ಈ ಕಂಪನಿ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಇವರು ಅಲ್ಲಿ ಯಾವ ಪಾಸಿಟಿವ್ ಪಾಯಿಂಟ್ ಅನ್ನ ನೋಡಿ ಇನ್ವೆಸ್ಟ್ ಮಾಡಿದಾರೋ ಗೊತ್ತಿಲ್ಲ, ಬಟ್ ಪಾಸಿಟಿವ್ಸ್ ಅಂತ ಇದ್ರೆ, ಬಟ್ ಲಾಂಗ್ ಟರ್ಮ್ ಅಲ್ಲಿ ನಾವು ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ಇನ್ನು ಎಷ್ಟು ದಿನ ಮುಂದುವರಿಯುತ್ತೋ ಗೊತ್ತಿಲ್ಲ ಈ ಅಂಡರ್ ಪರ್ಫಾರ್ಮೆನ್ಸ್. ಹಾಗಾಗಿ ಬ್ಲೈಂಡ್ಲಿ ಇವರು ಬೈ ಮಾಡಿದರೆ ಅಂತ ನಾವು ಬೈ ಮಾಡೋದಾಗ್ಲಿ, ಸೆಲ್ ಮಾಡಿದರೆ ಅಂತ ಸೆಲ್ ಮಾಡೋದಾಗ್ಲಿ ಮಾಡಬಾರ್ದು. ಇನ್ ಕೇಸ್ ನಿಮ್ಮ ಟಾರ್ಗೆಟ್ ಲಾಂಗ್ ಟರ್ಮ್ ಇಟ್ಕೊಂಡಿದ್ದೀರಿ ಅಂತಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬಹುದು ಈ ಕಂಪನಿ ಅನ್ಸಿದ್ರೆ, ಖಂಡಿತ ಬೈ ಮಾಡಬಹುದು, ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಕೂಡ ಮಾಡಬಹುದು. ನೆಕ್ಸ್ಟ್, ಅದಾನಿ ಗ್ರೀನ್ ಎನರ್ಜಿನಲ್ಲಿ 45 ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದಾರೆ. ಅಪಿಜಯ್ ಸುರೇಂದ್ರ ಪಾರ್ಕ್ ಹೋಟೆಲ್ಸ್ ಇತ್ತೀಚೆಗೆ ಲಿಸ್ಟ್ ಆದಂತಹ ಕಂಪನಿ IPO ಮೂಲಕ, ಇದರಲ್ಲೂ ಕೂಡ ನೋಡಬಹುದು 39 ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದಾರೆ ಫೆಬ್ರವರಿಯಲ್ಲಿ. ಅರಬಿಂದೋ ಫಾರ್ಮಾದಲ್ಲಿ 7 ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದಾರೆ. ಭರತ್ ಎಲೆಕ್ಟ್ರಾನಿಕ್ಸ್ ನೋಡಬಹುದು, BHEL ಅಲ್ಲಿ ಎಕ್ಸಿಟ್ ಆಗಿದ್ದಾರೆ, BEL ಅಲ್ಲಿ ಎಂಟರ್ ಆಗಿದ್ದಾರೆ ಇವರು, 61 ಕೋಟಿಯನ್ನು ಇನ್ವೆಸ್ಟ್ ಮಾಡಿದ್ದಾರೆ. ನೆಕ್ಸ್ಟ್, ಕೆಪಸೈಟ್ ಇನ್ಫ್ರಾ ಪ್ರಾಜೆಕ್ಟ್ಸ್ ಅಲ್ಲಿ 29 ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದಾರೆ. ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಇದು ಕೂಡ ಇತ್ತೀಚೆಗೆ ಬಂದಂತಹ ಕಂಪನಿ, ಅರೌಂಡ್ 25 ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದಾರೆ. ಜಿಂದಾಲ್ ಸ್ಟೈನ್ಲೆಸ್ ಅಲ್ಲೂ ಕೂಡ ಒಳ್ಳೆ ಪ್ರಮಾಣದ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ ಇವರು, ನೋಡಬಹುದು 28 ಅಥವಾ 29 ಕೋಟಿ ಅಂತಾನೆ ಹೇಳ್ಬೋದು. ಹಾಗೆ L&Tನಲ್ಲೂ ಕೂಡ ಇವರು ಬೈಯಿಂಗ್ ಅನ್ನ ಮಾಡಿದ್ದಾರೆ, 17 ಕೋಟಿ ಮೊತ್ತದ ಷೇರುಗಳನ್ನ ಬೈ ಮಾಡಿದ್ದಾರೆ. ಒಳ್ಳೆ ಪ್ರಮಾಣದ ಬೈಯಿಂಗ್ ಅಂತಾನೆ ಹೇಳ್ಬೋದು L&Tನಲ್ಲೂ ಕೂಡ. ಹಾಗೆ ಸೈಲ್ ಅಲ್ಲೂ ಕೂಡ ಬೈಯಿಂಗ್ ಮಾಡಿದ್ದಾರೆ, ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ, 5 ಕೋಟಿ ಬೈಯಿಂಗ್ ಅನ್ನ ಮಾಡಿದ್ದಾರೆ. ನೆಕ್ಸ್ಟ್, ವಾಟೆಕ್ ವಾಬಾಗ್ ಒಂದು ವಾಟರ್ ಟ್ರೀಟ್ಮೆಂಟ್ ಕಂಪನಿ, ಇದು ಚೆನ್ನಾಗಿ ಕೂಡ ಪರ್ಫಾರ್ಮ್ ಮಾಡ್ತಾ ಇದೆ, ಇಲ್ಲೂ ಕೂಡ 14.5 ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ವಿಪ್ರೋದಲ್ಲಿ ನೋಡಬಹುದು 46.5 ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಸೊ ವಿಪ್ರೋ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬಹುದು ಅಂತ ಇವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಹಾಗಾಗಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿದ್ದಾರೆ. ಸ್ಮಾಲ್ ಕ್ಯಾಪ್ ಫಂಡ್ ಲಾರ್ಜ್ ಕ್ಯಾಪ್ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದೆ ಅಂತ ನಿಮ್ಗೆ ಅನ್ಸ್ಬೋದು, ಯಾಕಂದ್ರೆ ವಿಪ್ರೋ ಆಗ್ಬೋದು, ಹಾಗೆ ಲಾರ್ಸನ್ ಅಂಡ್ ಟೋಬ್ರೋ ಆಗ್ಬೋದು, ಎರಡು ಕೂಡ ಬ್ಲೂ ಚಿಪ್ ಕಂಪನೀಸು, ಇಲ್ಲಿ ಅವಕಾಶ ಇರುತ್ತೆ. ಎಲ್ಲ ಸ್ಮಾಲ್ ಕ್ಯಾಪ್ ಫಂಡ್ಗಳಿಗೂ ಕೂಡ ಅವ್ರಿಗೆ ಮೆಜಾರಿಟಿ ಅಂದ್ರೆ 70%-75% ಇಷ್ಟನ್ನ ನೀವು ಸ್ಮಾಲ್ ಕ್ಯಾಪ್ ಅಲ್ಲೇ ಇನ್ವೆಸ್ಟ್ ಮಾಡಬೇಕು, ಇನ್ನುಳದಂತೆ 25% ಅಥವಾ 20% ಕೆಲವೊಂದು ರೂಲ್ಸ್ ಇದೆ. ಅಷ್ಟನ್ನ ಬೇಕಿದ್ರೆ ಅವ್ರು ಎಲ್ಲಿ ಬೇಕಾದ್ರೂ ಇನ್ವೆಸ್ಟ್ ಮಾಡಬಹುದು. ಹಾಗಾಗಿ ಕೆಲವು ಬ್ಲೂ ಚಿಪ್ ಕಂಪನಿಗಳಲ್ಲೂ ಕೂಡ ಅವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ, ಬಟ್ ಮೆಜಾರಿಟಿ ಸ್ಮಾಲ್ ಕ್ಯಾಪ್ ಅಲ್ಲಿ ಇರುತ್ತೆ. ಸೊ ವಿಪ್ರೋ ಹಾಗೂ BHEL ಲಾರ್ಸನ್ ಅಂಡ್ ಟೊಬ್ರೋದಲ್ಲಿ ಇವರು ಬೈಯಿಂಗ್ ಅನ್ನು ಮಾಡಿದರೆ ಒಳ್ಳೆ ಪ್ರಮಾಣದ ಬೈಯಿಂಗ್, ಎಸ್ಪೆಷಲಿ ನೋಡಬಹುದು IT ಕಂಪನಿಯಲ್ಲಿ ಸುಮಾರು ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ, ಸ್ಟಿಲ್ ಇವರು ಬೈಯಿಂಗ್ ಅನ್ನು ಮಾಡಿದರೆ ಒಳ್ಳೆ ರಿಬೌಂಡ್ ಅನ್ನ ಇವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂದ್ಕೊಳ್ಬಹುದು. ಓವರ್ಆಲ್ ಈ 12 ಸ್ಟಾಕ್ಗಳಲ್ಲಿ ಇವರು ಬೈಯಿಂಗ್ ಅನ್ನು ಮಾಡಿದರೆ ಈ ಸ್ಟಾಕ್ಗಳನ್ನು ನೀವು ಸ್ಟಡಿ ಮಾಡಬಹುದು. ಆರ್ತಿ ಇಂಡಸ್ಟ್ರೀಸ್ ಅಲ್ಲಿ ಸುಮಾರು ಜನ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿರಬಹುದು, ಸುಮಾರು ಪ್ರಶ್ನೆಗಳು ಬರ್ತಾ ಇರುತ್ತೆ. ಬಟ್ ಬಿಸ್ನೆಸ್ ವೈಸ್ ಒಳ್ಳೆ ಕಂಪನಿ, ಬಟ್ ಆಸ್ ಆಫ್ ನೌ ಓವರ್ಆಲ್ ಇಂಡಸ್ಟ್ರಿನೇ ಸ್ಟ್ರಗಲ್ ಮಾಡ್ತಿರೋದ್ರಿಂದ ಆ ಕಂಪನಿ ಕೂಡ ಸ್ಟ್ರಗಲ್ ಮಾಡ್ತಿದೆ ಅಷ್ಟೇ. ಒನ್ಸ್ ಬಿಸ್ನೆಸ್ ಅಲ್ಲಿ ಪಾಸಿಟಿವ್ ಟ್ರೆಂಡ್ಸ್ ಬಂತು
ಎಲ್ ಎನ್ ಟಿ ಬಗ್ಗೆ ಕೂಡ ಅಷ್ಟೇ. ವಾಟರ್ ಕ್ವಾಬ್ ಕೂಡ ನಾನು ಕವರ್ ಮಾಡಿದ್ದೀನಿ, ಡೀಟೇಲ್ಡ್ ವಿಡಿಯೋ ಹಿಂದೆ ಮಾಡಿದ್ದೀನಿ ವಾಟರ್ ಟ್ರೀಟ್ಮೆಂಟ್ ಸ್ಟಾಕ್ಗಳ ಬಗ್ಗೆ. ವಿಪ್ರೋ ಕೂಡ ಅಷ್ಟೇ, ವಿಪ್ರೋ ಸ್ವಲ್ಪ ಸ್ಲೋ ಮೂವಿಂಗ್ ಇರೋ ಕಂಪನಿ, ಅದನ್ನು ಕೂಡ ಅರ್ಥ ಮಾಡ್ಕೊಂಡೆ ಮುಂದುವರಿಬೇಕಾಗತ್ತೆ. ಸೊ ಸ್ಟಡಿ ಮಾಡ್ಬೋದು ಈ ಕಂಪನಿಗಳನ್ನ, ಜೊತೆಗೆ ಇವರು ಎಕ್ಸಿಟ್ ಆಗಿರುವಂತಹ ಕಂಪನಿಗಳನ್ನು ಕೂಡ ಸ್ಟಡಿ ಮಾಡ್ಬೋದು, ಅದರಲ್ಲಿ ತಪ್ಪೇನಿಲ್ಲ. ಅವ್ರು ಎಕ್ಸಿಟ್ ಆದ್ರು ಅಂತ ನಾವು ಎಕ್ಸಿಟ್ ಆಗೋದಂತೂ ಇಲ್ಲ. ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಕಂಟಿನ್ಯೂ ಮಾಡಬೇಕು ಅಷ್ಟೇ, ಬಟ್ ವಿಷಯ ತಿಳ್ಕೊಂಡಿರಬೇಕು. ಸರಿ ಗೆಳೆಯರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.